ಶಿವ ಮಹೋತ್ಸವದ ಅಧ್ಯಕ್ಷರಾಗಿ ಸುನಿಲ್ ಪಾಟೀಲ್ ಆಯ್ಕೆ. ಕೂಡ್ಲಿಗಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜುಲೈ 8 ಅಖಿಲ ಭಾರತ ವೀರಶೈವ ಮಹಾಸಭದ ಕೂಡ್ಲಿಗಿ ತಾಲೂಕು ಘಟಕದ ಅಧ್ಯಕ್ಷರಾಗಿ ಪಟ್ಟಣದ ಜಿ ಸುನಿಲ್ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಇವರೊಂದಿಗೆ 13 ಪುರುಷರು ಹಾಗೂ 7 ಮಹಿಳೆಯರು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ SV ಸಿದ್ಧಾರಾಧ್ಯ ತಿಳಿಸಿದ್ದಾರೆ. ಅಧ್ಯಕ್ಷ ಸ್ಥಾನ ಸೇರಿದಂತೆ ಎಲ್ಲ ಕಾರ್ಯಕಾರಿ ಸದಸ್ಯ ಸ್ಥಾನಗಳಿಗೆ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಾರ್ಯಕಾರಿ ಸಮಿತಿಯ ಮಹಿಳಾ ಸದಸ್ಯರಾಗಿ KHM ಶೈಲಜಾ, ಎ ಸುಮಂಗಳ, KHM ಅನ್ನಪೂರ್ಣ, ಮಂಜುಳಾ, TB ಅಂಬಿಕಾ, SV ವೀರಮ್ಮ, ಪ್ರತಿಭಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎಂ ಮಂಜುನಾಥ್, ಶೆಟ್ರು ಬಸವರಾಜ್, ಜೆ ಬಸವರಾಜ್, ಎಂ ಮರುಡಸಿದ್ದಪ್ಪ, KS ವೀರೇಶ್, ಪಿ ಜಯರಾಜ್, ಜಿ ಸೋಮಶೇಖರ್ ಗೌಡ, ಐ ಮಹೇಂದ್ರ ಕುಮಾರ್, GS ಗಿರೀಶ್, ಬಣಕಾರ ಮೂಗಪ್ಪ, KHM ವಿಶ್ವನಾಥ ಮತ್ತು THM ಶೇಖರಯ್ಯ, NJ ಚನ್ನಬಸನಗೌಡ ಆಯ್ಕೆಯಾಗಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭದ ಕೂಡ್ಲಿಗಿ ತಾಲೂಕು ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜಿ ಸುನಿಲ್ ಪಾಟೀಲ್ ಅವರಿಗೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಸಂಜೆ ಚುನಾವಣಾಧಿಕಾರಿ SV ಸಿದ್ಧಾರಾಧ್ಯ ಪ್ರಮಾಣ ಪತ್ರ ವಿತರಿಸಿದರು. ನಿಕಟಪೂರ್ವ ಅಧ್ಯಕ್ಷ TG ನಾಗರಾಜ್ ಗೌಡ, ಜಿಲ್ಲಾ ನಿರ್ದೇಶಕ ಎಂ ಗುರುಸಿದ್ದನಗೌಡ, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಕೆ ನಾಗರಾಜ್, ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಪಿ ಶಿವರಾಜ್ ಇದ್ದರು. ವರದಿ ರಾಘವೇಂದ್ರ ಸಾಲುಮನೆ ಕೂಡ್ಲಿಗಿ. ಕಟ್ಟಡ ಚಾಲನೆ ನೀಡಲಿ ಆಗಲಿ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಇದೆ. ಆ ಒಂದು ಕಟ್ಟಡಕ್ಕೆ ಮೊದಲೇ ತೆರಿಗೆಯಾಗಿ ನಾನೇ ಬರೀತೀನಿ ಫಸ್ಟ್ ಅದನ್ನು ಕೂಡ ಹೇಳ್ತಾ ಅಂತ ಹೇಳಿ. ವಿಜಯನಗರ ಜಿಲ್ಲೆಯ ಕಾರ್ಯಕಾರಿ ಸಮಿತಿ ಸದಸ್ಯರಾದಂತಹ ಶ್ರೀ ರಾಜುಗೌಡ ಅವರು ಅತ್ಯುತ್ತಮವಾದ ಒಂದು ಸಲಹೆಯನ್ನು ಕೊಟ್ಟು ನಮ್ಮ ಒಂದು ಸ್ವತಃ ಕಟ್ಟಡ ಆಗಬೇಕು, ವೀರಶೈವ ಮಹಾಸಭಾದ ಒಂದು ಕಟ್ಟಡ ಆಗಬೇಕು. ಅವರು ಸಲಹೆಯನ್ನು ಸ್ವೀಕರಿಸೋಣ. ಸಲಹೆಯನ್ನು ಸ್ವೀಕರಿಸಿದ ಮುಂದಿನ ದಿನಗಳಲ್ಲಿ ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಹೊಸದಾಗಿ ಆಯ್ಕೆಯಾಗಿರುವಂತಹ ಸಂತೋಷ್ ಪಾಟೀಲ್ ಅವರ ಈಗಿನ ಮೇಲೆ ಸುನೀಲ್ಗಳು ಈಗಿನ ಮೇಲೆ ಹಾಕೋಣ. ಅದಕ್ಕೆ ನಾವೆಲ್ಲ ಸಪೋರ್ಟ್ ಆಗಿರ್ತೀವಿ. ನಂತರ ಈಗ ಬಹಳ ಅಚ್ಚುಕಟ್ಟಾಗಿ ಚುನಾವಣೆ ನಡೆಸಿ ಎಲ್ಲರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂತಹ ಚುನಾವಣಾಧಿಕಾರಿಗಳು ಹಾಗೂ ಆತ್ಮೀಯ ಸ್ನೇಹಿತರಾದಂತಹ ಶ್ರೀ ಸಿದ್ದರಾಸ್ ಅವರು ಒಂದು ಈ ಒಂದು ಚುನಾವಣೆ ಪ್ರಕ್ರಿಯೆ ಬಗ್ಗೆ ಅವರು ಮಾತುಗಳನ್ನು ಆಡಬೇಕು ಅಂತ ಹೇಳಿ. ಶುಭ ಸಂಜೆಯ ಇಂಥ ಸಮಾರಂಭದಲ್ಲಿ ಆಸೆಯಿಂದಾದಂಥ ಎಲ್ಲ ಹಿರಿಯರಿಗೆ ನನ್ನ ಶರಣಾರ್ಥಿಗಳು, ಮತ್ತು ಮಾಜಿ ಅಧ್ಯಕ್ಷರುಗಳೇ, ಹಾಗೆ ಹಿರಿಯರೇ, ನನ್ನ ನೆಚ್ಚಿನ ಸಹೋದರಿ ಸಹೋದರಿ, ಬಹುಶಃ ಅಖಿಲ ಭಾರತ ವೀರಶೈವ ಮಹಾಸಭಾ ಎಲ್ಲರೂ ಹೇಳಿದಂತೆ ನಿಜವಾಗಲೂ ಕೂಡ ಒಂದು ಉತ್ತಮವಾದಂಥ ಸಮಾಜದ ಒಂದು ಸಂಘ. ಈ ಸಂಘವನ್ನು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ನಾವು ನೀವೆಲ್ಲರೂ ಕೂಡ ಕಂಕಣಪತ್ರರಾಗಿ ದುಡಿದ್ರೆ ಮಾತ್ರ ಈ ಸಂಘ ಮುಂದುವರಿತದೆ ಅಂತ ಹೇಳ್ತಾ ನನ್ನನ್ನು ನಂದಿ ಬಸವರಾಜ್ ಅವರು ಚುನಾವಣಾ ಅಧಿಕಾರಿಯಾಗಿ ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡಿ ಕೇಳಿದ್ರು. ನನಗೂ ಒಂದಿಷ್ಟು ಆಸೆ ಇತ್ತು, ಯಾಕಂದ್ರೆ ನನಗೆ ಚುನಾವಣೆ ಅಂದರೆ ಯಾವಾಗಲೂ ಕೂಡ ನಾನು ಆಸಕ್ತಿಯುತವಾಗಿ ಕೆಲಸ ಮಾಡ್ತೀನಿ. ಆಯ್ತು ಮಾಡ್ತೀನಿ ಅಂದಾಗ ದಿನಾಂಕ 25 ಜೂನ್ ಬಳ್ಳಾರಿಯಲ್ಲಿ ಒಂದು ಸಭೆ ಕರೆದು, ಬಳ್ಳಾರಿಯಲ್ಲಿ ಲಿಂಗನಗೌಡರು ಅಂತಂದೇಳಿ ವೀರಶೈವ ಮಹಾಸಭಾದ ಒಂದು ಎಲೆಕ್ಷನ್ ಆಫೀಸರ್ಸ್ ಅವ್ರ ಸಭೆ ಕರೆದು ಹೋದಾಗ ಅಲ್ಲಿ ನನಗೆ ಮೀಟಿಂಗ್ ಕರೆದು ಈ ಚೀಲ ಕೊಟ್ಟು ಏನು ಹೇಳಿಲ್ಲ, ಈ ಚೀಲ ತಗೊಂಡು ಹೋಗಪ್ಪ ನಿನ್ನ ಕೆಲಸ ಮಾಡೋ ಇಷ್ಟೇ, ಏನು ಹೇಳಿಲ್ಲ ಚೀಲದಾಗ ಏನೈತೆ ಅಂತಲೂ ಹೇಳಿಲ್ಲ. ಈ ಚೀಲ ನೋಡಿದ ತಕ್ಷಣ ನನಗೂ ಯಾಕಂದ್ರೆ ಸ್ವಲ್ಪ ಅದ್ರಲ್ಲಿ ಏನಿದಾವೆ ಏನು ಅಂತ ಕೂಡ ನೋಡಿಲ್ಲ. ಈ ಚೀಲ ಇಟ್ಕೊಂಡು ಬಂದು ಕೂಡ್ಲಿಕ್ಕೆ ಬಂದು 26 ನಾನು ಅದನ್ನೆಲ್ಲ ನೋಡಿದೆ. ವಿಸ್ತಾರವಾಗಿ ಎಲ್ಲ ವಿವರವಾದಂಥ ಒಂದು ಪುಸ್ತಕ ಇತ್ತು, ನಾಮಿನೇಷನ್ಸ್ ಇದ್ವು, ಅವೆಲ್ಲದನ್ನು ನೋಡಿದಾಗ ಭಾಳ ಸಂತೋಷ ಆಯ್ತು. ಒಳ್ಳೆ ಅಚ್ಚುಕಟ್ಟಾಗಿ ಚುನಾವಣಾ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನನಗೆ ಅನುಕೂಲ ಮಾಡಿದ್ವು. ಅಲ್ಲಿಂದ ನಾನು ಯೋಚನೆ ಮಾಡಿದೆ ಚುನಾವಣೆ ನಡೆಸಲಿಕ್ಕೆ ಅಥವಾ ಎಲೆಕ್ಷನ್ ನಾಮಿನೇಷನ್ ತಗೊಳ್ಳಿಕ್ಕೆ ಒಂದು ಸ್ಥಳ ಬೇಕಾಗಿತ್ತು. ನಮ್ಮ ಸ್ನೇಹಿತರು ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರು ಕೇಳಿದ್ರು, ಸರ್ ನಿಮ್ಮ ಕಚೇರಿಯನ್ನು ನಿಮಗೆ ಒಂದು ವಾರ ಬೇಕು, ಕಚೇರಿಯನ್ನು ಪೂರ್ತಿ ಆ ಕಚೇರಿ ನಿನಗೆ ಬಿಟ್ಟು ಕೊಟ್ಬಿಡ್ತೇನೆ ಅಂತೇಳಿ ಬೀಗ ತಂದು ಕೊಟ್ಟು ಬಂದು
ನಿಜವಾಗ್ಲೂ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ. ಯಾಕಂದ್ರೆ ಆ ಸ್ಥಳಾವಕಾಶ ನಮಗೆ ಒಳ್ಳೆ ಶುಭ ಸೂಚನೆ. ಆ ಒಂದು ಸಂಘದ ಕಚೇರಿ ಇದೆ, ನಾನು ಕೂಡ ಪ್ರೌಢಶಾಲಾ ಸಹ ಶಿಕ್ಷಕರ ಅಧ್ಯಕ್ಷನಾಗಿದ್ದ ಅದೇ ಕಚೇರಿ ಒಳಗೆ. ಆ ನಿಟ್ಟಿನಲ್ಲಿ ನಾನು ಅದನ್ನ ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಅದೊಂದು ಶುಭ ಸ್ಥಳ ಅಂತ ನಾನು ಆಯ್ಕೆ ಮಾಡಿಕೊಂಡೆ. ಎಲೆಕ್ಷನ್ ನಡೆದ್ರೆ ಏನ್ ಮಾಡ್ತೀರಿ ಅಂತ ಕೇಳಿದ್ರು, ಮತ್ತೆ ಫೋನ್ ಮಾಡಿ ನೀವು ಮತ್ತೆ ಈ ಸಂದರ್ಭ ಹೆಂಗ್ ಮಾಡೋದು, ಅಲ್ಲೇ ಮ್ಯಾಲೆ ಇದೆ ಎಲೆಕ್ಷನ್ ನಡೆಯಕ್ಕಾಗಲ್ಲ. ಹಿರಿಯ ಮಠದಲ್ಲಿ ನಾನು ವೀರೇಶನ್ ಕೇಳಿದೆ, ಅವ್ರು ಈ ಮುಖ್ಯಮಂತ್ರಿಗಳು ಹಿರಿಯ ಮಠ ವಿದ್ಯಾಪೀಠ ಸರ್ ನಿಮ್ಮ ಶಾಲೆಯಲ್ಲಿ ಎಲೆಕ್ಷನ್ ನಡೆಸ್ತೀವಿ 21ನೇ ತಾರೀಕು ಅಂತ ಕೇಳಿದ್ರೆ ಅವರು ಆಗಿಬಿಟ್ರಿ ನಮ್ಮ ಜನ ಯಾವಾಗ ನಾವು ಬರ್ರಿ ಅಂತ. ಅದಕ್ಕೂ ಸ್ಥಳಾವಕಾಶ ಮತ್ತೆ ಅದನ್ನು ಎಲೆಕ್ಷನ್ ನಡೆದ್ರೆ ಹಿರಿಯ ಮಠ ವಿದ್ಯಾಪೀಠ, ಅವ್ರು ಹಿರಿಯ ಮಠ ವಿದ್ಯಾಪೀಠ ಅಂದ್ಕೊಂಡು ವಿಜಯಕುಮಾರ್ ಕಾಲೇಜ್ ಅಂದ್ರು. ವಿಜಯಕುಮಾರ್ ಕಾಲೇಜ್ ನೋಡಿ ಎಷ್ಟು ನೆನಪಿದೆ, ಅದು ಪ್ರಿನ್ಸಿಪಾಲ್ ಆಗಿದ್ದು ವಿಜಯಕುಮಾರ್ ಅಂತಂದ್ರೆ. ಆ ಕಾಲೇಜಲ್ಲಿ ವೀರಶೈವ ಮಹಾಸಂಘದೊಳಗೆ ಹೆಸರಿದೆ. ಹೌದು ಸರ್ ಅದೇ ಸ್ಥಳ ಒಳ್ಳೆ ಚೆನ್ನಾಗಿದೆ ಅಲ್ಲೇ ಮಾಡ್ರಿ. ಅದಾದ ನಂತರ ಬಂದೆ 27ನೇ ತಾರೀಕಿಂದ 3ನೇ ತಾರೀಕಿನ ತನಕ 2 ತಾಸು ಆ ಒಂದು ಕಚೇರಿಯಲ್ಲಿ ನಿದ್ದೆ ಮಾಡಿದೆ. ಯಾರ್ಯಾರು ನಾಮಿನೇಷನ್ ಬೇಕೇನು ಅಂತ ಕೇಳಿಲ್ಲ. ನಾಗೇಶ್ಗೌಡರು ಮಾತ್ರ ಒಂದು ದಿವಸ ಫೋನ್ ಮಾಡಿದ್ರು, ಸರ್ ನಿಮ್ಮ ಚುನಾವಣೆ ಕೇಳಿದ್ದೆ. ಹೌದೇನು ಹೌದು ಸರ್ ವಿವರವಾಗಿ ಅವ್ರಿಗೆ ಒಂದು ಪುಸ್ತಕ ಅಕೌಂಟ್ ಕಳಿಸ್ಕೊಡ್ತೀನಿ ಅಂತ ಅವ್ರು ಕಳಿಸ್ಕೊಡ್ತೀನಿ. 3ನೇ ತಾರೀಕು ಸಾಯಂಕಾಲ ನಾಗೇಶ್ಗೌಡರು ನಾಮಿನೇಷನ್ ತಗೊಂಡು ಅಧ್ಯಕ್ಷ ಸ್ಥಾನ ಪುನಃ ನಾಗೇಶ್ಗೌಡರು ಆಗ್ತಾರೆ. ನಾನು ಸುಮ್ಮನೆ ಯಾರು ಕೇಳಿಲ್ಲ, ನಾಗೇಶ್ಗೌಡರು ಅಧ್ಯಕ್ಷರಾಗ್ತಾರೆ, ಒಂದೇ ಒಂದು ನಾಮಿನೇಷನ್ ಪೇಪರ್ ತಗೊಂಡು ಆಯ್ತು. 4ನೇ ತಾರೀಕು 3ನೇ ತಾರೀಕು ಸಾಯಂಕಾಲ ಇವ್ರು ನಾಮಿನೇಷನ್ ಹೋಗಿ ಒಂದು ಅರ್ಧ ಗಂಟೆ ಒಳಗೆ ಡೌಟ್ ಫೋನ್ ಮಾಡಿ ಸರ್ ಸಂಪರ್ಕಿಸಿದಾಗ ಅವಿರೋಧವಾಗಿ ಆಯ್ಕೆ ಆಗಿದ್ರೆ ಇವತ್ತೇ ಮಾಡಬೇಕು, ಚುನಾವಣೆ ನಡೆದ 21ನೇ ತಾರೀಕು ಮಾಡಬೇಕು ಅಂತ ನನಗೆ ಒಂದು ಗೈಡ್ಲೈನ್ಸ್ ಬಂತು. ಆ ನಿಟ್ಟಿನಲ್ಲಿ ತಮಗೆ ಅತಿ ಶೀಘ್ರದಲ್ಲಿ 4:30ವರೆಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. 3 ಗಂಟೆಗೆ ನನಗೆ ಸಮಯ ಮುಗಿತು, 3:30ಯಿಂದ ಸ್ಟಾರ್ಟ್ ಮಾಡಿದೆ. 5 ಗಂಟೆಗೆ ತಾವೆಲ್ಲರೂ ಬಂದಿದ್ದೀರಿ, ನನ್ನ ಕರೆಗೆ ಹೋಗುವಂತ ತಾವು ಎಲ್ಲರೂ ಕೂಡ ಬಂದಿದ್ದಕ್ಕೆ ನನಗೆ ಮೊಟ್ಟ ಮೊದಲು ಹೇಳ್ತಾ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಹೆಸರನ್ನು ಹೇಳ್ತೇನೆ. ನಂತರ ನಾವು ಚುನಾವಣೆಗೆ ಕೊಟ್ಟಂತಹ ಈ ಒಂದು ಮಹಾಸಭಾ ಚುನಾವಣೆಗೆ ದೃಢೀಕರಣ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ, ಅದನ್ನು ಕೊಡ್ತಾ ಇದ್ದೀನಿ. ತಾವು ಸ್ವೀಕೃತಿ ಮಾಡಿ ನಿಮ್ಮ ನಿಮ್ಮ ಪಾಲಿನ ಕರ್ತವ್ಯಗಳನ್ನು ಚಾಚೂ ತಪ್ಪದೆ ಮಾಡಿ ಈ ಸಂಘ ಅಥವಾ ಸಮಾಜದ ಉದ್ಧಾರಕ್ಕೆ ತಾವೆಲ್ಲರೂ ಶ್ರಮಿಸಬೇಕು ಅಂತ ಹೇಳಿ ಹೇಳ್ತಾ ಈ ಒಂದು ಫಲಿತಾಂಶವನ್ನು ಘೋಷಣೆ ಮಾಡ್ತೀವಿ. ಈಗ ಮೊದಲನೇದಾಗಿ ಅವಿರೋಧವಾಗಿ ಆಯ್ಕೆಂತ ಅವಿರೋಧವಾಗಿ ಆಯ್ಕೆ ಇರುವ ಅಭ್ಯರ್ಥಿ ಹೆಸರು ಅಧ್ಯಕ್ಷರಾಗಿ ಶ್ರೀ ಜಿ ಸುನೀಲ್ ಪಾಟೀಲ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. 2ನೇದಾಗಿ ಅವಿರೋಧವಾಗಿ ಆಗಿರ್ತಕ್ಕಂಥ ಕಾರ್ಯಕಾರಿ ಸಮಿತಿ ಮಹಿಳಾ ಅಭ್ಯರ್ಥಿಗಳು, 1ನೇದಾಗಿ ಶ್ರೀಮತಿ ಕೆ ಎಚ್ ಎಂ ಶೈಲಜಾ ಅವರು, ಅವರಿಗೆ ಸಮಾಜ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಶ್ರೀಮತಿ ಎ ಸುಮಂಗಳ ಅವರು ಗೈರುಹಾಜರಿದ್ದಾರೆ, ಅವರಿಗೆ ಆನಂತರ ಶ್ರೀಮತಿ ಕೆ ಎಚ್ ಎಂ ಅನ್ನಪೂರ್ಣಾದೇವಿ ಅವರು, ಇವರು ಕೂಡ ಮಹಿಳಾ ಕಾರ್ಯಕಾರಿ ಸಮಿತಿಗೆ ಅಭಿನಂದನೆಗಳನ್ನು ಕೇಳಿದ್ದಾರೆ, ಅವರಿಗೆ ಧನ್ಯವಾದಗಳು ಅಭಿನಂದನೆಗಳು. ಶ್ರೀಮತಿ ಮಂಗಳಾಟಿ ಇವರು ಕೂಡ ಅಭಿನಂದನೆಗಳಿದ್ದಾರೆ, ಅವರಿಗೆ ನಮ್ಮ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಶ್ರೀಮತಿ ಬಿ ಅಂಬಿಕಾ ಇವರು ಕೂಡ ಅಭಿನಂದನೆಗಳು. ಶ್ರೀಮತಿ ಎಸ್ ವೀರಮ್ಮ ಇವರು ಬಂದಿಲ್ಲ, ಅನಿವಾರ್ಯ ಕಾರಣಗಳಿಂದ ಅವ್ಯಾಮ ಆಕ್ಸಿಡೆಂಟ್ ಆಗಿದೆ ಅಂತ ಅವರಿಲ್ಲ, ಅಲ್ಲಿ ಹೋಗಿದ್ದಾರೆ, ನಾಳೆ ಬರ್ತೀವಿ ಅಂತ ಹೇಳಿದ್ದಾರೆ. ಶ್ರೀಮತಿ ಪ್ರತಿಭಾ ಇವರು ಕೂಡ ಅವರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇನ್ನು ಇಲ್ಲಿಗೆ 7 ಜನ ಮಹಿಳಾ ಸದಸ್ಯರು ಅವಿರೋಧವಾಗಿ ಆಯ್ಕೆಗಿದ್ದಾರೆ. ಇನ್ನು ನಂತರ ಸಾಮಾನ್ಯ ಕಾರ್ಯಕಾರಿ ಸಮಿತಿಯ ಸಾಮಾನ್ಯ ಸದಸ್ಯರಾಗಿ ಶ್ರೀ ಎಂ ಮಂಜುನಾಥ್ ಇವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಶ್ರೀ ಶಂಕರ ಬಸವರಾಜ್ ಶ್ರೀ ಜೆ ಬಸವರಾಜ್ ಅಭಿನಂದನೆಗಳು. ಶ್ರೀ ಎಂ ಮರಸಿದ್ದಪ್ಪ ಬಂದಿಲ್ಲ. ಶ್ರೀ ಕೆ ಎಸ್ ವೀರೇಶ್ ಇವರಿಗೂ ಕೂಡ ಅಭಿನಂದನೆಗಳು. ಶ್ರೀ ಪಿ ಜೈರಾಜ್ ಅವರು ಬಂದಿಲ್ಲ. ಶ್ರೀ ಸೋಮನಗೌಡ ಜಿ ಅಭಿನಂದನೆಗಳು. ಶ್ರೀ ಐ ಮಹೇಂದ್ರ ಕುಮಾರ್ ಇವರು ಕೂಡ ಅಭಿನಂದನೆಗಳು. ಶ್ರೀ ಜಿ ಎಸ್ ಗಿರೀಶ್ ಶ್ರೀ ಜಿ ಎಸ್ ಗಿರೀಶ್ ಶ್ರೀ ಬಣಕಾರ ಮೂಗಪ್ಪ ಇವರು ಕೂಡ ಅಭಿನಂದನೆಗಳು. ಶ್ರೀ ಕೆ ಎಚ್ ಎಂ ವಿಶ್ವನಾಥ್
ಒಟ್ಟು 21 ಜನ ಅವಿರೋಧವಾಗಿ ಆಯ್ಕೆ. ಇವರಿಗೆ ಎಲ್ಲರಿಗೂ ದೇವರ ಆಯುರಾಗಿ ಐಶ್ವರ್ಯ ಕೊಟ್ಟು ಕಾಪಾಡ್ತಾ ಈ ಒಂದು ಮಹಾಸಭಾದ ಒಂದು ಸೇವೆಯನ್ನು ಮಾಡಲಿ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟು ಎಲ್ಲರಿಗೂ ನಮಿಸಿ ಪೋಷಕರು 10,000 ರೂಪಾಯಿ, ಆಶ್ರಯದಾತರು 1,000 ರೂಪಾಯಿ, ಮಹಾಪೋಷಕರು 25,000 ರೂಪಾಯಿ, ಉಪಪೋಷಕರು 2,500 ರೂಪಾಯಿ, ದಾನಿಗಳು 50,000 ರೂಪಾಯಿ, ಮಹಾದಾನಿ ದಾಸೋಹಿ 1,00,000 ರೂಪಾಯಿ. ಮತ್ತೆ ಇನ್ನೊಂದು ಸರ್, ಸಹ ಪೋಷಕರು 5,000 ರೂಪಾಯಿ, ಮಹಾದಾನಿ 10,000 ರೂಪಾಯಿ, ಪರಮ ದಾಸೋಹಿ 2,500,000 ಮತ್ತು ಸಂಘದ ಸಂಸ್ಥೆಗಳು 5,000 ರೂಪಾಯಿ. ಸರ್, ಈ ಮಹಾಸಭೆಯ ಕಚೇರಿಗೆ ಅರ್ಜಿ ತಲುಪಿದ 30 ದಿನಗಳೊಳಗಾಗಿ ರಸೀದಿ ಅಥವಾ ಐಡಿ ಕಾರ್ಡ್ ಅನ್ನು ಕಳುಹಿಸಿ ಕೊಡಲಾಗುವುದು. ವಿಳಂಬವಾದಲ್ಲಿ ಕಚೇರಿಗೆ ಸಂಬಂಧಿಸಲು ಕೋರಲಾಗಿದೆ. ನಮಗೆಲ್ಲ ಐಡಿ ಕಾರ್ಡ್ಸ್ ಬಂದಿದ್ದಾವೆ ಸರ್, ನಮಗೆಲ್ಲವೂ ಬಂದಿದ್ದಾವಲ್ಲ. ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಆಯ್ಕೊಂಡಿರುವ ಎಲ್ಲ ಸದಸ್ಯರುಗಳೇ, ನನಗೆ ವೀರಶೈವ ಮಹಾಸಭದ್ದು ಮೆಂಬರ್ ಮಾಡಿಸಿದ್ದೆ ಗುರುತಿನ ಮೊದಲು ಅದು ಒಂದು. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಇದ್ದು ಅದಕ್ಕೆ ಅವಾಗೆಲ್ಲ ಆ್ಯಕ್ಟಿವ್ ವಕೀಲರಾಗಿದ್ದರು. ನಾನು ಇವಾಗ 1,000 ರೂಪಾಯಿ ಮೆಂಬರ್ ಆಗಿರೋದಲ್ಲ, ಅದು ನನಗೆ ಮೆಂಬರ್ ಆಗಿರೋದೇ ಗೊತ್ತಿದ್ದಿಲ್ಲ. ಅವತ್ತು ಸುನೀಲ್ ಗೌಡರು ಡೇಟ್ ಕಳಿಸಿದಾಗ ನಾನು ಬಂದು ಒಟ್ಟು ನಮ್ಮ ಸಮಾಜದ ಒಂದು ಆಗ್ತ ತಂದಾಗ ನಾನೇನು ಕೇಳಿಲ್ಲ ಅವ್ರನ್ನ, ಏನು ಮಾಡ್ತೀನಿ ಏನು ಅಂತ. ಇಲ್ಲ ಆಧಾರ್ ಕಾರ್ಡ್ ಅದು ತೊಗೊಂಬರ್ರಿ ಅಂತಂದ್ರು, ಆಮೇಲೆ ಹೇಳಿದರು ಮಾಡಿದ್ವಿ. ನಾವೆಲ್ಲರೂ ಒಗ್ಗಟ್ಟಾಗಿರ್ಬಾರ್ದು, ಯಾಕಂದರೆ ಇಂದಿನ ಸಮಾಜದಲ್ಲಿ ನಮ್ಮ ವೀರಶೈವ ಸಂಸ್ಥೆಗಳದ್ದು ಕಾರ್ಯ ದೊಡ್ಡದು. ಯಾಕಂದರೆ ಎಲ್ಲ ಕಡೆಯೂ ನಮ್ಮ ರಾಜ್ಯದಲ್ಲೇ ನೋಡ್ತೀವಿ, ನೀವು ಯಾರೂ ಸಹ ಫ್ರೀಯಾಗಿ ಊಟ ಕೊಡಲ್ಲ. ನಮ್ಮ ವೀರಶೈವ ಸಮಾಜದ ಸಂಘ ಸಂಸ್ಥೆಗಳದ್ದು ಮಠಾಧೀಶರಾದ್ದು ಮಠಗಳು ಎಲ್ಲರಿಗೂ ಸಹ ಪ್ರತಿನಿತ್ಯ ದಾಸೋಹ ಮಾಡುತ್ತೆ. ನಂತರ ಯಾವುದೇ ಒಂದು ದಾನ ಇರ್ಬೋದು, ನಮ್ಮ ಕೂಡಲಿಗೆ ಇವತ್ತು ಕಾಲೇಜ್ ಬರೋಕ್ಕೆ ನಮ್ಮ ಸಿದ್ಧರ ತಕ್ಕಾರ ಕಾರಣ. ಯಾಕಂದರೆ ನಾವು ಕಾಲೇಜಲ್ಲಿದ್ದರೆ ಯಾರು ವಿದ್ಯಾವಂತರಾಗ್ತಿದ್ದಿಲ್ಲ. ಅಂಥ ದೊಡ್ಡ ಜಮೀನು ಇವತ್ತು ಇಂಚಿಂಚಿಗೆ ಹೊಡೆದಾಗ್ತಾರೆ ಕೋರ್ಟಲ್ಲಿ. ಅಂಥ ಸಮಯದಲ್ಲಿ ಏಳಕ್ಕೆ ಯಾರು ಜಮೀನು ಕೊಡಲ್ಲ, ಅಂತ ಜಮೀನು ನಮ್ಮ ಕೂಡಲಿಗೆ ಹಿರಿಯ ಮಟ್ಟ ಕೂಡ ಅಲ್ಲಿ ಶಾಲೆ ಸ್ಥಾಪನೆ ಮಾಡೋಕ್ಕೆ ಬಡ ವಿದ್ಯಾರ್ಥಿಗಳ ಪ್ರಸಾದ ನಿಧಿಯಕ್ಕೆ ಸಿದ್ಧರ್ ಮಾಸ್ಟರ್ ತಂದೆಯವ್ರು ಕೊಟ್ಟರವ ಆಗಿಂದ. ಅವರು ಅವಾಗಿನ ಏನು ಕೂಲಿಗೆ ಮುಂದುವರಿ ಟೈಮ್ನಲ್ಲಿ ಅವ್ರಿಗೆ ನಮಗೆ ಆಶ್ರಯ ಕೊಟ್ಟಿದ್ದಾರೆ. ಯಾಕಂದ್ರೆ ಇವತ್ತು ನಮ್ಮ ಹಿರೇಮಠ ವಿದ್ಯಾಪೀಠ ಇಲ್ಲಿ ಸ್ಥಾಪನೆ ಆಗಿರೋ ಕಾರಣ ಸಿದ್ಧರ್ ಮಾಸ್ಟರ್ ಅವ್ರು ಬಂದೆ ಸ್ಮರಿಸ್ಬೇಕು. ನಾವೆಲ್ಲರೂ ಒಗ್ಗಟ್ಟಾಗು. ನಮ್ದು ಏನಂತಂದ್ರೆ ನಮ್ಮ ಸಮಾಜದ ಆರಂಭ ಶುರು ನಾನು ನೋಡಿದ್ದೀನಿ. ಯಾವುದೇ ಒಂದು ಮಾಡ್ತಾರೆ ಆಮೇಲೆ ಹಂಗೆ ಸುಮ್ಮನೆ ಬಿಟ್ಬಿಡ್ತಾರೆ. ಆರಂಭ ಶುರುತ್ವ ಮಾಡಬೇಡ್ರಿ, ಯಾಕಂದ್ರೆ ಸಂಘಟನೆ ಮಾಡ್ರಿ. ನಾವೆಲ್ಲದಕ್ಕೂ ಬೆಂಬಲ ಇದ್ದೀವಿ. ನೀವು ಮಾಡ್ತೀರಾ ಎಲ್ಲರಂತ ಇವ್ರದ್ದೇನು ಆಗ್ಲಿಕ್ಕೆ ಬಿಡ್ತೀವಿ ಅಂತ. 5 ವರ್ಷದವರೆಗೂ ಈ ಸಂಘಟನೆ ಹಂಗೆ ಇರ್ಬೇಕಂತ ನನ್ನ ಆಶಯ. ಯಾಕಂದರೆ ಇವತ್ತು ನೀವು ಸಮಾಜದಲ್ಲಿ ಅದೀವಿ. ನಾನು ಟೀಚರ್ ಆಗ್ಬೋದಾಗಿತ್ತು, ನನಗೆ ಬೇಡ ಸಮಾಜ ಸೇವೆ ಮಾಡಬೇಕು. ಒಟ್ಟು ಏನೋ ನಮ್ಮ ಮನೆಯಲ್ಲಿ ಯಾರು ವಕೀಲರಾಗಿದ್ದಿಲ್ಲ, ವಕೀಲರಾಗಬೇಕಂತೇಳಿ ನಾನು ಒಂದು ಹಠ ಮಾಡಿ ಸಾಧನೆ ಮಾಡಿದೆ. ನಿಮ್ಗೆ ಗೊತ್ತಿಲ್ಲ, ನಾನು ಇವತ್ತಿಗೂ ಪ್ಯಾನಲ್ ಅಡ್ವೊಕೇಟ್ ಆಗಿ 3 ವರ್ಷ ಯಾರಿಲ್ಲ ಡಿಸ್ಟಿಕಲ್ಲಿ. ನಾನು ಇವತ್ತಿಗೂ ಒಳ್ಳೆ ಬೆಸ್ಟ್ ಪ್ಯಾನಲ್ ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಮತ್ತು ಕೋರ್ಟಲ್ಲಿ ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇತ್ತೀಚೆಗೆ ಒಂದು ಸೆಕ್ಷನ್ ಹೆರಾಸ್ ಸಮಿತಿ ಅಂತ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಇದ್ದು, ಅದು ಕೂಡ ನಾನು ಒಬ್ಬ ಮೆಂಬರ್ ಇದ್ದೇನೆ. ಒಂದು ಆಂತರಿಕ ಸಲಹಾ ಸಮಿತಿ ಅಂತ ಮಾಡಿದ್ದಾರೆ, ಅದಕ್ಕೆ ನಾನು ಮಹಿಳಾ ಪ್ರತಿನಿಧಿಯಾಗಿ ನಾನು ತಗೊಂಡಾಗ ನನಗೆ ಯಾರಿಗೂ ಇನ್ಫ್ಲುಯೆನ್ಸ್ ಇಲ್ಲ. ನಾನು ಯಾರಿಗೂ ನಾನು ಮೆಂಬರ್ ಮಾಡಿ ಅಂತ ಕೇಳಿಲ್ಲ, ಸದಸ್ಯರು ಮಾಡಿ ಅಂತ ಕೇಳಿಲ್ಲ. ಇವೆಲ್ಲ ನಾನು ಮಾಡ್ತಿರ ಕೆಲಸಕ್ಕೆ ಚಿಕ್ಕ ಪ್ರತಿಫಲ ಅಂತ ಹೇಳ್ತೀನಿ. ನಾವೆಲ್ಲರೂ ಒಗ್ಗಟ್ಟಾಗಲಿ, ಕಾಲೆಳೆಯೋದು ಮಾಡಬೇಡ. ಇವಾಗ ಒಬ್ರು ಸುನೀಲ್ ಅಧ್ಯಕ್ಷ ಆಗ್ಯಾನಂತಂದ್ರೆ ಅದು ಅಧ್ಯಕ್ಷ ಆಗಲಿ, ನಾವು ಕಾಲೆಳೆಯೋದು ಬೇಡ. ಯಾಕಂದ್ರೆ ನಮ್ಮರಲ್ಲ ಇವ ಸಿದ್ಧಾರಾಧ್ಯರು ಎಲ್ಲ ಉಪ ಅಧ್ಯಕ್ಷರಾಗಿದ್ದರು ಶಿವರಾಜ್ ಸರ್ ಅಂತ. ನನಗೆ ಖುಷಿಯಾಗ್ತಿತ್ತು ನಮ್ಮರೆಲ್ಲ ಒಬ್ರು ಒಂದು ಸ್ಥಾನದಲ್ಲಿ ಇದಾರಲ್ಲ ಅಂತೇಳಿ, ಎಷ್ಟೋ ಖುಷಿಯಾಗುತ್ತೆ ನಮಗೆ. ಯಾಕಂದ್ರೆ ನಮ್ಮರೊಬ್ರು ಮುಂದೆ ಇವಾಗ ನಾನು ಹೋಗಿದ್ರಾಗಿರೋದು ನೀವು, ಯಾಕಂದ್ರೆ ನಮಗೆ ನಮ್ಮ ಸಮಾಜ ಬಾಂಧವರು ನಮ್ಮ ಹತ್ರ ಬರ್ತಾರೆ, ಬಂದು ಏನು ಎತ್ತ ಅಂತ ವಿಚಾರ ಮಾಡ್ತಾರೆ. ನೀವು ನಂದೇನು ಒಂದು ಮನೆಗೆ ಅಂತಂದ್ರೆ ನಾನು ಎಲ್ಲ ಕಾರ್ಯಕ್ರಮದಲ್ಲಿ ಹೇಳೋದು ನಮ್ದು ಹೆಂಗಾದ್ರೆ ವೀರಶೈವ ಒಂದು ಆರಂಭ ಶುರು ಆಗ್ಬೇಕು.
ಆರಂಭ ಶುರುವತ್ವ ಮಾಡಿ ಆಮೇಲೆ ನಾಪತ್ತೆ ಆಗಿಬಿಟ್ಟಿದ್ದೀನಿ. ಹಿಂಗಾಗದು ಬೇಡ, ಅದನ್ನ ನಡೆಸ್ಕೊಂಡು ಹೋಗ್ಬೇಕು. ಯಾವುದೇ ಒಂದು ಏನೇನು ತೊಂದರೆ ಇರ್ತ ಬೆಂಗಳೂರಿಗೆ ಹೋಗ್ಬೇಕ ಎಲ್ಲ ಇತ್ತು, ನಾವು ಬರ್ತೀವಿ ಮಹಿಳೆ ಯಾವುದಕ್ಕೂ ಹೆದರಲ್ಲ. ಎಲ್ಲದನ್ನು ಸಂಘಟನೆಯಿಂದ ಕೆಲಸ ಮಾಡಿ ನಾನು ಒಂದು ದಹವನ್ನು ಬಿಡ್ರಿ. ಯಾರು ಏನು ಒತ್ಕೊಂಡು ಹೋಗಲ್ಲ, ಎಂತೆಂಥ ಕೋಟ್ಯಾಧಿಪತಿಗಳಾದರೆ ಯಾರು ಏನು ಒತ್ಕೊಂಡು ಹೋಗಲ್ಲ. ನಾನು ಒಂದು ದಹಂ ಬಿಟ್ಟು ನಾವು ಇವತ್ತು ಶ್ರೀಮಂತರಪ್ಪ ಅಂತಂದ್ರೆ ಆರೋಗ್ಯವೇ ಮಹಾಭಾಗ್ಯ. ನನಗೆ ಇವತ್ತು 61 ವರ್ಷ, ಯಾವ ಬಿ ಪಿ ಇಲ್ಲ, ಶುಗರ್ ಇಲ್ಲ, ನೀನು ಕಾಲು ನೋವು ಮೆಟ್ಲತ್ತಕ್ಕಾಗಲ್ಲ, ಇನ್ನು ಯಾವುದೇ ಒಂದು ಕಾಯಿಲೆಗಳಿಲ್ಲ. ಅದು ಕಾಯಿಲೆಗಳನ್ನ ತಂದ್ಕೋಬಾರ್ದು, ಅದು ನಮ್ಮಲ್ಲೇ ಇದೆ. ಎಲ್ಲದನ್ನು ಸಮಸ್ಯೆನ ಈಸಿಯಾಗಿ ತಗೋಬೇಕು, ಬೇರೊಬ್ಬರಿಗೆ ಸಹಾಯ ಮಾಡೋದನ್ನ ಕಲೀರಿ. ಆ ಕಲಿತಾಗ ನಾವು ಯಾವುದೇ ಥರದ ಯಾವ ರೋಗಗಳು ಬರಲ್ಲ. ಎಲ್ಲ ಜೊತೆ ಮಾತಾಡ್ತೀವಿ, ಮೇಲು ಕೀಳು ಅಂದಲೇ. ಇವತ್ತು ಅಂತೀರಿ ನಾವು ಬಿಸಿದ್ರುಗಳು ಇವತ್ತು ಮಾವ ಅಂತಾನೆ ಕರೆಯೋದು. ಅವ್ರು ವಕೀಲರಾಗಿರ್ಬೋದು, ಏನು ಮುಂಚೆ ನಾನು ಏನು ಮಾಡಮ್ಮ, ಅವರು ನನಗೆ ಸಸಿ ಅಂತ ಅವರೇ ನಂದು ವೀರಶೈವ ಸಂಘ ಮಹಾಸಭದ ಮೆಂಬರ್ ಮಾಡಿರೋದು. ಕನ್ನಡ ಸಾಹಿತ್ಯ ಪರಿಷತ್ತಿನ ಕೂಡ ಅವರೇ ಮಾಡಿರೋದು. ಯಾಕಂದ್ರೆ ಅಷ್ಟೇ ಯಾವುದೇ ಒಂದು ಅಧ್ಯಕ್ಷ ಸ್ಥಾನ ಅಂತಕ್ಕಂಥದ್ದು ಒಂದು ಚೇರ್ ಅದು ಪದವಿ. ಆ ಚೇರ್ ಅದು ಸತ್ತಿರ್ತಕ್ಕಂಥ ಚೇರ್ ಅದು, ಅದ್ರ ಮೇಲೆ ಕುತ್ಕೊಂಡು ಯಾರೇ ಕೊಟ್ಟಿ ಅದಕ್ಕೆ ಜೀವ ತುಂಬತಕ್ಕಂಥ ಕೆಲಸ ಮಾಡಿದ್ರೆ ಮಾತ್ರ ಯಾವ ಯಾವುದೇ ಕಾರ್ಯಕ್ರಮ ನಿಲ್ಲಿಸೋದಕ್ಕೆ ಸಾಧ್ಯ. ಅದು ನಿಶ್ಚಯ ಕೊಟ್ಟರೆ ಕೆಲವು ನಿಶ್ಚಯ ಕೊಡ್ತದೆ. ಇನ್ನು ಇದು ಇಂಥ ಉದಾಹರಣೆಗಳು ಭಾಳ ಅದನ್ನು ಹೇಳಕ್ಕೆ ಕೊಡ್ತೀನಿ. ಯಾಕಂದ್ರೆ ಸಂಘಟನೆಗೂ ಕೊರತೆ ಏನಿದೆ, ಹಿನ್ನೆಲೆ ಅಂತತ್ವಾಗಿ ನಾವು ಬೆಳಿಬೇಕಂತಕ್ಕಂಥದ್ದು ಈಗ ಬಂದಿದೆ, ಬೆಳೆಸಬೇಕು. ಯಾರು ಯಾರು ವೈಯಕ್ತಿಕ ದ್ವೇಷ ಇಲ್ಲ, ಎಲ್ಲ ನೋಡ್ರಿ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಕೇವಲ ಒಂದು ಪಂಗಡಕ್ಕೆ ಸೀಮಿತ ಕಾರ್ಯಕ್ರಮ ಮಾಡಿದ್ರೆ ಅದೆಷ್ಟು ಅಸಹ್ಯವಾಗಿ ಆಗುತ್ತೆ ಅಂತಕ್ಕಂಥದ್ದು ಉದಾಹರಣೆ ಮಾಡಿ. ಇದೇ ಥರ ಒಗ್ಗಟ್ಟಾಗಿ ನಾವೆಲ್ಲ ಸಮಾಜಸ್ಥಿತಿ ಮಾಡ್ತೀವಿ, ನಾವು ಒಳಗಡೆ ಇರ್ತಕ್ಕಂಥ ಎಲ್ಲ ಸೇರಿ ಮಾಡ್ತೀವಿ, ಭಾಳ ಯಶಸ್ವಿ. ಹಾಗೆ ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ. ಜೊತೆಗೆ ನಮ್ದು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಈಗ ಹೇಳ್ಬೇಕಾಗ್ತದೆ ಅಂದರೆ ನಮ್ಮದು ಮೇನ್ ಜಾತಿಯ ಸಮಾಜ ಬಲವಾಗಿ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಕೂಡ ನಡೀತಕ್ಕಂಥ ಆದಿ ಕೂಡ ಭಾಳ ನ್ಯಾಯಸಮ್ಮತವಾದ ಆದಿ ನಡೆಯಬೇಕು. ಆವಾಗ ನಮ್ಮನ್ನು ಬೇರೆ ಸಮಾಜದಲ್ಲಿ ಗೌರವಿಸ್ತಾರೆ, ಸಂಘ ಎಲ್ಲರೂ ನಮ್ಮನ್ನು ಒಂದು ಸಮಾಜ ಬಲವಾಗಿದೆ ಅಂತಕ್ಕಂಥ ಒಂದು ಮನವರಿಕೆ ಮಾಡ್ಕೊಂಡು ನಮ್ಮನ್ನು ಚಿತ್ತಿಸ್ತಾರೆ, ನಮ್ಮನ್ನು ಬೆಳೆಸ್ತಾರೆ. ನಾವೇ ಅನ್ಯ ಬದುಕೋ ಅನ್ಯ ಸಮಾಜದಲ್ಲಿ ನಾವು ಭಾಳ ಆಗಲಾಕ್ತೀವಿ. ಈ ಥರ ಒಂದು ಅವಕಾಶಗಳನ್ನು ಕೊಡುವಂತೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಂದು ನಮ್ಮ ಏನು ಅಖಿಲ ಭಾರತ ವಿರೋಧ ಶಿವ ಮಹಾಸಭವನ್ನು ಕಟ್ಟಿ ಬೆಳೆಸೋಣ, ಹೆಚ್ಚಿನ ರೀತಿಯಲ್ಲಿ ಒಂದು ನೋಂದಣಿಯನ್ನು ಮಾಡಿಸೋಣ. ಇನ್ನೂ ಮುಂದೆ ಹೆಚ್ಚಿನ ಮಟ್ಟದಲ್ಲಿ ಆಗಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸಿದ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಮುಂದೆ ಮಾತುಗಳು ಮುಗಿಸ್ತೇನೆ.